ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ಸುದ್ದಿ, ನಿಮ್ಮದು ಪಿ ಯು ಅಂಕಗಳನ್ನು ಕೆ ಸಿ ಟಿಗೆ ಕನ್ಸಿಡರ್ ಮಾಡ್ತೀವಿ ಅಂತೇಳಿ ಮಾಹಿತಿ ಬಂದಿದೆ. ಈ ಮಾಹಿತಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದಲ್ಲಿ ಲೈಕ್ನ ಮಾಡಿ. ಡೈಲಿ ಇದೇ ರೀತಿ ಎಲ್ಲ ರೀತಿಯ ಕೆ ಸಿ ಟಿ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗ್ತದೆ. ನಂತರ ಮೈನ್ ವಿಷಯಕ್ಕೆ ಬರ್ತದೆ. ನೀವು ನಿಮಗೆ ಗೊತ್ತಿರೋಗೆ ಸಿ ಇ ಟಿಗೆ ಪಿ ಯು ಅಂಕ ಪರಿಗಣನೆ ಮಾಡ್ತೀವಿ ಅಂತೇಳಿ ಕೆ ಇ ಅವರು ತಿಳಿಸಿದ್ದಾರೆ. ಈ ಬಾರಿ ವೃತ್ತಿಪರ ಕೋರ್ಸ್ಗಳಿಗೆ ಕೆ ಇ ನಡೆಯುವ ಸಿ ಇ ಟಿ ಮೆರಿಟ್ ಪಟ್ಟಿಗೆ ಈ ಬಾರಿ ಪಿ ಯು ಅಂಕ ಪರಿಗಣನೆ ಅಥವಾ ಪಿ ಯು ಅಂಕ ಕನ್ಸಿಡರ್ ಕೂಡ ಮಾಡ್ತಾರೆ. ಕಳೆದ ವರ್ಷ ಕೋವಿಡ್ ಕಾರಣದಿಂದ ಕನ್ಸಿಡರ್ ಮಾಡಿರಲಿಲ್ಲ. ಈ ವರ್ಷ ಶೇಕಡ 50% ಸಿ ಇ ಟಿಯಲ್ಲಿ ಮತ್ತು ನೀವು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಬರೆಯೋದು ಶೇಕಡ 50% ಸೇರಿ ಎರಡನ್ನು ಪರಿಗಣಿಸಿ ನಿಮಗೆ ಮೆರಿಟ್ ಅಥವಾ ಮೆರಿಟ್ ಮೇಲೆ ನಿಮಗೆ ಫಲಿತಾಂಶ ಕೊಡ್ತಾರೆ. 50% ಬಂದುಬಿಟ್ಟು ನಿಮ್ಮದು ಕೆ ಸಿ ಟಿಯಲ್ಲಿ ಎಷ್ಟು ಅಂಕಗಳನ್ನು ಪಡೆದಿರ್ತೀರಾ, ಮತ್ತು ಇನ್ನು 50% ಬಂದುಬಿಟ್ಟು ನೀವು ಪಿ ಯು ಸಿ ಬೋರ್ಡ್ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನು ಪಡೆದಿರ್ತೀರಾ, ಎರಡನ್ನು ಸೇರಿಸಿ ಕಂಬೈನ್ ಮಾಡಿ ನಿಮಗೆ ರಿಸಲ್ಟನ್ನು ಘೋಷಣೆ ಮಾಡ್ತಾರೆ. ಈ ಬಾರಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಅಂತ ಹೇಳ್ಬೋದು, ಬಟ್ ಏನು ಮಾಡೋಕ್ಕಾಗಲ್ಲ. ಕಳೆದ ಬಾರಿ ಕೋವಿಡ್ ಅನ್ನೋ ಒಂದು ಕಾರಣ ಇದ್ದರಿಂದ ನಿಮಗೆ ಕನ್ಸಿಡರ್ ಮಾಡಿರಲಿಲ್ಲ, ಬಟ್ ಈ ವರ್ಷ ಬೇರೆ ಆಪ್ಷನ್ ಎಲ್ಲ ಕನ್ಸಿಡರ್ ಮಾಡಲೇಬೇಕು. ಫ್ಯೂಚರಲ್ಲಿ ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತಿಲ್ಲ. ಕಳೆದ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ನಡೆಸದೆ ನೇರವಾಗಿ ಪಾಸ್ ಮಾಡಲಾಗಿತ್ತು. ಇದರಿಂದ ವಿದ್ಯಾರ್ಥಿಗಳಿಗೆ ಕೇವಲ ಸಿ ಇ ಟಿ ಅಂಕಗಳನ್ನು ಮಾತ್ರ ಪರಿಗಣನೆ ಮಾಡಲಾಗುವುದು. ಕಳೆದ ವರ್ಷ ನಿಮಗೆ ಗೊತ್ತಿರೋಗೆ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಿದ್ವು, ಅದಕ್ಕೋಸ್ಕರ ಕಳೆದ ಬಾರಿ ಪರಿಗಣನೆ ಮಾಡಿರಲಿಲ್ಲ. ಈ ಬಾರಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರ್ತಿದ್ದಾರೆ, ಅದಕ್ಕೋಸ್ಕರ ನಾವು ಪರಿಗಣನೆ ಮಾಡ್ತಿದ್ದೀವಿ ಅಂತೇಳಿ ತಿಳಿಸಿದ್ದಾರೆ. ಈ ಬಾರಿ ದ್ವಿತೀಯ ಪಿ ಯು ಪರೀಕ್ಷೆ ನಿಮಗೆ ಗೊತ್ತಿರೋಗೆ ಏಪ್ರಿಲ್ 22ರಿಂದ ನಿಮಗೆ ಪರೀಕ್ಷೆ ನಡೀತಿದೆ. ಏಪ್ರಿಲ್ 22ರಿಂದ ಮೇ 18ರವರೆಗೆ ನಿಮಗೆ ಪರೀಕ್ಷೆ ನಡೀತಿದೆ. ಈ ಬಾರಿ 600,000 ಹೆಚ್ಚು ವಿದ್ಯಾರ್ಥಿಗಳು ಕೂಡ ನೋಂದಾಯಿಸಿಕೊಂಡಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಪರೀಕ್ಷೆಗೆ ನೋಂದಾಯಿಕೊಂಡಿದ್ದಾರೆ. ಕಳೆದ ವರ್ಷ ಪಿ ಯು ಸಿ ಪರೀಕ್ಷೆಗೆ ಸಾಕಷ್ಟು ವಿದ್ಯಾರ್ಥಿಗಳನ್ನು ಪಾಸ್ ಮಾಡಿದರು. ಈ ವರ್ಷ 600,000 ಹೆಚ್ಚು ವಿದ್ಯಾರ್ಥಿಗಳು ನೋಂದಾಣಿಕೆ ಮಾಡಿರ್ತಾರೆ ಅಂತ ಹೇಳಿ ತಿಳಿಸಿದ್ದಾರೆ. ಇಲ್ಲಿ ನೀವು ನೋಡಿದರೆ 600,497 ವಿದ್ಯಾರ್ಥಿಗಳ ಪೈಕಿ ತಾಂತ್ರಿಕ ಕಾರಣದಿಂದ 7 ವಿದ್ಯಾರ್ಥಿಗಳ ಫಲಿತಾಂಶಗಳನ್ನು ತಡೆ ಹಿಡಿದು ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಲಾಗಿತ್ತು ಅಂತೇಳಿ ತಿಳಿಸಿದ್ದಾರೆ. ಕೇಂದ್ರ ಪಠ್ಯಕ್ರಮದ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಿ ನಿರ್ಧಾರ ಕೈಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಕೂಡ ಪಾಸ್ ಮಾಡಿದ್ವು, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಮಾಡಿದರು, ಅದಕ್ಕೋಸ್ಕರ ನಾವು ಕೂಡ ಪಾಸ್ ಮಾಡಿದ್ವು ಅಂತೇಳಿ ತಿಳಿಸಿದ್ದಾರೆ. ನಂತರದಲ್ಲಿ ಮೇನ್ ನೋಡಿದ್ರೆ ನಮಗೆ ಸಿ ಇ ಟಿ ಪರೀಕ್ಷೆ ಜೂನ್ 16-18 ನಡೆಯಲು ಆದೇಶ ಹೊರಡಿಸಿದ್ದಾರೆ. ಅರ್ಜಿ ಸಲ್ಲಿಸಲು ನಿಮಗೆ ಏಪ್ರಿಲ್ 12ರಿಂದ ನಿಮಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಆದಷ್ಟು ಬೇಗ ರೆಡಿಯಾಗಿ ಅಂತೇಳಿ ತಿಳಿಸಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.